ನಾಡಹಬ್ಬ ದಸರಾವನ್ನ ತಂತ್ರಜ್ಞಾನದ ಮೂಲಕ ನೋಡಿದರೆ ಹೇಗಿರುತ್ತೆ? ನಾಡಹಬ್ಬ ದಸರಾದ ಸಂದರ್ಭದಲ್ಲಿ ಮೈಸೂರಿನ ಟೌನ್ ಹಾಲ್ನಲ್ಲಿ 3D ಮ್ಯಾಪಿಂಗ್ ಟೆಕ್ನಾಲಜಿ ಮೂಲಕ ಇಡೀ ಮೈಸೂರನ್ನ, ಮೈಸೂರಿನ ಇತಿಹಾಸವನ್ನ, ಜೊತೆಗೆ ದಸರಾದ ವೈಭೋಗವನ್ನ ತೋರಿಸುವಂತ ಕೆಲಸ ನಡೆಯುತ್ತೆ. ಬನ್ನಿ ಹಾಗಿದ್ರೆ ಈ 3D ಮ್ಯಾಪಿಂಗ್ ಅಂದ್ರೆ ಏನು, ಹೇಗಿರುತ್ತೆ ನೋಡ್ಕೊಂಡು ಬರೋಣ. ಇಂದಿಗೂ ಸಹ ಮೊದಲ ದಸರಾ ಆಚರಣೆಯಂತೆ ಸರ್ಕಾರವು ವರ್ಣರಂಜಿತ ಪ್ರದರ್ಶನಗಳು, ಅಥ್ಲೆಟಿಕ್ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು, ಅದ್ಭುತ ಬೀದಿ ಪ್ರದರ್ಶನಗಳು ಮತ್ತು ಮಿಲಿಟರಿ ಮೆರವಣಿಗೆಯನ್ನು ಈಗ ಟಾರ್ಚ್ ಲೈಟ್ ಪರೇಡ್ ಎಂದು ಆಚರಿಸಲಾಗುತ್ತದೆ. ದಸರೆಯ ಸಮಯದಲ್ಲಿ ಮೈಸೂರಿನ ಪ್ರತಿಯೊಂದು ಮನೆಗಳಲ್ಲೂ ಬೊಂಬೆಗಳನ್ನು ಅಲಂಕರಿಸಿ ಪುರಾಣಗಳನ್ನು ಚಿತ್ರಿಸುವಂತೆ ಗೊಂಬೆಗಳನ್ನು ಪ್ರದರ್ಶಿಸಲಾಗುತ್ತದೆ. ಗಜಪಯಣವು ಹಳೆಯದಾದ ಸಂಪ್ರದಾಯವಾಗಿದೆ. ಇದು ರಾಜ್ಯದ ಆನೆಗಳನ್ನು ಪೂಜಿಸುವ ಮೂಲಕ ಸಾಂಪ್ರದಾಯಿಕ ಆಚರಣೆಗಳನ್ನು ನಡೆಸಿ ಪಯಣವು ಅರಮನೆಯ ಕಡೆಗೆ ಸಾಗುತ್ತದೆ. ಅರಮನೆಗೆ ಆಗಮಿಸುವ ಗಜಪಡೆಯನ್ನು ಔಪಚಾರಿಕವಾಗಿ ಸ್ವೀಕರಿಸುವ ಮೂಲಕ ಗಜಪಡೆಯ ಸ್ವಾಗತ ನಡೆಯುತ್ತದೆ. ಇಲ್ಲಿ ಗಜಪಡೆಯನ್ನು 20 ದಿನಗಳವರೆಗೆ ನೋಡಿಕೊಳ್ಳಲಾಗುತ್ತದೆ. ದಸರೆಯನ್ನು ಪ್ರಧಾನವಾಗಿ ದುಷ್ಟತೆಯ ವಿರುದ್ಧದ ವಿಜಯವನ್ನು ಸಂಭ್ರಮಿಸಲು ಆಚರಿಸಲಾಗುತ್ತದೆ. ನವರಾತ್ರಿಯ ಪ್ರತಿದಿನವೂ ಶಕ್ತಿ ದೇವತೆಯ 9 ಅವತಾರಿಕೆಗಳಿಗೆ ಸಮರ್ಪಿಸಲಾಗುತ್ತದೆ. ಚಾಮುಂಡೇಶ್ವರಿ ದೇವತೆಯ ವಿವಿಧ ಅವತಾರಗಳನ್ನು ಪ್ರತಿದಿನವೂ ನಿರ್ದಿಷ್ಟವಾಗಿ ಅಲಂಕರಿಸಲಾಗುತ್ತದೆ. ವಿಜಯದಶಮಿಯಂದು ಸಾಂಪ್ರದಾಯಿಕವಾದ ಜಂಬೂ ಸವಾರಿಯ ಮೆರವಣಿಗೆಯನ್ನು ನಡೆಸಲಾಗುತ್ತದೆ. ಈ ಮೆರವಣಿಗೆಯ ಮೂಲ ಹೆಸರು ಜುಂಬಿ ಸವಾರಿ ಎಂದು. ಇದು ದುರ್ಗಾದೇವಿಯು ವಾಸಿಸುವ ಬನ್ನಿಮರಕ್ಕೆ ಹೋಗುವುದು ಎಂದು ಅರ್ಥ. ಇಲ್ಲಿ ರಾಜರು ಯುದ್ಧದಲ್ಲಿ ತಮ್ಮ ಪಡೆಗಳ ಗೆಲುವಿಗಾಗಿ ಪ್ರಾರ್ಥಿಸುತ್ತಿದ್ದರು. ಇಂದು ನಾಡದೇವತೆ ಚಾಮುಂಡೇಶ್ವರಿಯನ್ನು ಅಂಬಾರಿಯ ಮೇಲೆ ಅಲಂಕರಿಸಿ ಮೆರವಣಿಗೆ ನಡೆಸಲಾಗುತ್ತದೆ. ಇಲ್ಲಿ ಚಾಮುಂಡೇಶ್ವರಿ ತಾಯಿ 750 ಕಿಲೋಗ್ರಾಂಗಳಷ್ಟು ತೂಕದ ಚಿನ್ನದ ಮಂಟಪದ ಮೇಲೆ ಆಸೀನರಾಗಿರುತ್ತಾರೆ. ವರ್ಣರಂಜಿತ ಸ್ಪರ್ಧೆ ಚಿತ್ರ, ನೃತ್ಯ ಗುಂಪುಗಳು, ಸಂಗೀತ ತಂಡಗಳು, ಕುದುರೆಗಳು ಮತ್ತು ಒಂಟೆಗಳು ಈ ಮಹಾಮೆರವಣಿಗೆಯ ಒಂದು ಭಾಗವನ್ನು ರೂಪಿಸುತ್ತವೆ. ಮಾನ್ಯ ಮುಖ್ಯಮಂತ್ರಿಗಳು, ಮೈಸೂರಿಗರು, ಪ್ರವಾಸಿಗರು ಹಾಗೂ ಇತರ ಗೌರವಾನ್ವಿತರೊಂದಿಗೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿದ ನಂತರ ಮೆರವಣಿಗೆಯು ಮೈಸೂರು ಅರಮನೆಯ ಹೊರಟು ಬನ್ನಿ ಮಂಟಪದಲ್ಲಿ ಮುಂದಾಗಿರುತ್ತದೆ. ಗಂಗರು, ಚೋಳರು, ಚಾಲುಕ್ಯರು, ಹೊಯ್ಸಳರು ಮತ್ತು ವಿಜಯನಗರ ರಾಜರುಗಳು ಮೈಸೂರಿನಲ್ಲಿ ತಮ್ಮ ಗುರುತನ್ನು ಮೂಡಿಸಿದ್ದಾರೆ. 3ನೆಯ ಬೆಟ್ಟದ ಚಾಮರಾಜ ಒಡೆಯರು ಮೈಸೂರಿನ ಕೋಟೆಯನ್ನು ಮರುನಿರ್ಮಿಸಿ ಅದನ್ನು ತನ್ನ ಪ್ರಧಾನ ಕಚೇರಿಯನ್ನಾಗಿ ಮಾಡಿದರು. ಅಂದಿನ ಮಹಿಷಾಸುರನ ನಗರವು ಇಂದು ಮೈಸೂರಿಗೆಂದು ಕರೆಯಲ್ಪಡುತ್ತಿದೆ. ರಾಜ್ಯದ ಜನತೆಯ ಅಭಿವೃದ್ಧಿಯಲ್ಲಿ ಒಡೆಯರವರ ಪಾತ್ರ ಬಹಳ ಪ್ರಮುಖವಾದುದು. ಕನ್ನಡ ಸಾಹಿತ್ಯವನ್ನು ರಕ್ಷಿಸಲು ನಾಗವಳ್ಳಿ ಕೃಷ್ಣರಾಜ ಒಡೆಯರವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಶ್ರೀ ವಿಶ್ವೇಶ್ವರಯ್ಯನವರ ಮೂಲಕ ಸ್ಥಾಪಿಸಿದರು. 10ನೆಯ ಚಾಮರಾಜೇಂದ್ರ ಒಡೆಯರವರು ಮಹಿಳಾ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದರು. ರಾಜವಂಶಜರು ರಂಗಕರ್ಮಿಗಳು ಹಾಗೂ ಕಲಾವಿದರಿಗೆ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡುತ್ತಿದ್ದರು. ಅವರು ಸ್ಥಳೀಯ ನಾಟಕಗಳನ್ನು ಉತ್ತೇಜಿಸಲು ಅರಮನೆಯ ಸಭಾಂಗಣವಾದ ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾವನ್ನು ಪ್ರಾರಂಭಿಸಿದರು. 3ನೆಯ ಕೃಷ್ಣರಾಜ ಒಡೆಯರವರು ಚಿತ್ರಮಂಟಪವನ್ನು ನಿರ್ಮಿಸಿ ಸಾಂಪ್ರದಾಯಿಕ ಕಲೆಯ ಹೊಸ ಶಾಲೆಯನ್ನು ಪ್ರೋತ್ಸಾಹಿಸಿದರು ಮತ್ತು ಮಹಾಕಾವ್ಯಗಳ ಹಾಗೂ ಪುರಾಣಗಳ ಚಿತ್ರಗಳನ್ನು ಸೆಳೆಯಲು ವರ್ಣಚಿತ್ರಕಾರರನ್ನು ಉತ್ತೇಜಿಸಿದರು. ಒಡೆಯರವರು ರಾಮೋತ್ಸವ ಸಂಗೀತ ಉತ್ಸವವನ್ನು ಸ್ಥಾಪಿಸಿದರು. ಇದು ಇಂದಿಗೂ ಅಸ್ತಿತ್ವದಲ್ಲಿದ್ದು ಮೈಸೂರಿನ ಸಂಗೀತಗಾರರು ವಿಶ್ವದಾದ್ಯಂತ ಗುರುತಿಸಿಕೊಂಡಿದ್ದಾರೆ. ಗಂಡಬೇರುಂಡವು ಪೌರಾಣಿಕ ಹಕ್ಕಿಯಾಗಿದ್ದು ಇದು ಎರಡು ತಲೆ ಮತ್ತು ಮಾಂತ್ರಿಕ ಶಕ್ತಿಯನ್ನು ಹೊಂದಿದೆ. ದೇಶದಾದ್ಯಂತ ಅನೇಕ ದೇವಾಲಯಗಳ ಶಿಲ್ಪಗಳಲ್ಲಿ ಇದನ್ನು ಕಾಣಬಹುದಾಗಿದೆ. ಶರಭಾಳನ್ನು ಎದುರಿಸಲು ವಿಷ್ಣು ತನ್ನನ್ನು ತಾನು ಗಂಡಬೇರುಂಡ ರೂಪಕ್ಕೆ ಪರಿವರ್ತಿಸಿಕೊಂಡು ಅಪಾರ ಶಕ್ತಿಯನ್ನು ಹೊಂದಿದ್ದಾಗಿ ದಾಖಲಿಸಲಾಗಿದೆ. ಗಂಡಬೇರುಂಡವು ವೇಗಾವಕ ಬಲವನ್ನು ಸೂಚಿಸುತ್ತದೆ. ಇದು ಒಡೆಯರವರ ಹೆಮ್ಮೆಯ ಕೊಡುಗೆಯಾಗಿದ್ದು ಇಂದು ಕರ್ನಾಟಕ ಸರ್ಕಾರದ ಲಾಂಛನವಾಗಿದೆ. ಮೈಸೂರು ಮತ್ತು ಯೋಗದ ನಡುವೆ ಒಂದು ಅಂತರ್ಗತ ಸಂಬಂಧವಿದೆ. 3ನೆಯ ಕೃಷ್ಣರಾಜ ಒಡೆಯರವರು ಶ್ರೀಸತ್ವ ನಿಧಿಯನ್ನು ಅನುವಾದಿಸಿದ್ದಾರೆ. ಇದು ಯೋಗದ 122 ಭಂಗಿಗಳ ಸೂಚನೆಗಳನ್ನು ಮತ್ತು ವಿವರಣೆಯನ್ನು ಒಳಗೊಂಡಿದೆ. ಅಸ್ತಿತ್ವದಲ್ಲಿರುವ ಆಸನಗಳ ಬಗೆಗಿನ ಅತ್ಯಂತ ವಿಸ್ತಾರವಾದ ಪಂಚಗಳಲ್ಲಿ ಸೇರಿಕೊಂಡಿದೆ.
ರಾಜರು ಕೂಡ ದಸರೆಗಾಗಿ ಸಾಮೂಹಿಕ ಯೋಗ ಅಧಿವೇಶನಗಳನ್ನು ನಡೆಸುತ್ತಿದ್ದರು. ಮೈಸೂರಿಗೆ ವಿಶ್ವದಾದ್ಯಂತ ಯೋಗವನ್ನು ಜನಪ್ರಿಯಗೊಳಿಸಿದ್ದಕ್ಕಾಗಿ ನಿರ್ಮಿಸಲಾಗುತ್ತದೆ. ವಿಶ್ವದಾದ್ಯಂತ ಮಾರುಕಟ್ಟೆಯನ್ನು ಹೊಂದಿರುವ ಮೈಸೂರು ರೇಷ್ಮೆ, ಮಲ್ಲಿಗೆ, ಶ್ರೀಗಂಧ, ವಿಳ್ಯೆಲೆ ಮುಂತಾದವುಗಳಿಗೆ ಹೆಸರುವಾಸಿಯಾಗಿದೆ. ಮೈಸೂರು ರಾಜರ ಆಡಳಿತವು ಭವಿಷ್ಯದ ಸರ್ಕಾರಗಳಿಗೆ ಮಾದರಿಯಾಗಿದೆ ಹಾಗೂ ಮೈಸೂರು ರಾಜ್ಯವು ಒಡೆಯರಿಂದ ರೂಪಿಸಲ್ಪಟ್ಟಿದೆ. ಅವರು ಕಟ್ಟಡಗಳು ಹಾಗೂ ರಸ್ತೆಗಳನ್ನು ನಿರ್ಮಿಸಿ ವಿದ್ಯುತ್ ಶಕ್ತಿಯನ್ನು ನೀಡಿ ಸಾಮಾಜಿಕ ನ್ಯಾಯವನ್ನು ಬೆಂಬಲಿಸಿದರು. ದಿವಂಗತ ರಂಗಾಚಾರ್ಯ ಅವರು ಭಾರತದ ಮೊದಲ ಪ್ರಜಾಪ್ರಭುತ್ವದ ಪ್ರತಿನಿಧಿ ಸಭೆಯನ್ನು ಮೈಸೂರಿನಲ್ಲಿ ಸ್ಥಾಪಿಸಿದರು. ಇವರ ಸ್ಮರಣಾರ್ಥ ಒಡೆಯರವರು ಪುರಸಭೆಯನ್ನು ನಿರ್ಮಿಸಿದರು. 2017 ಮೈಸೂರು ದಸರಾ ವಿಷಯವು ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಸಮಾನತೆಯಾಗಿದೆ. ಮೈಸೂರು ದಸರಾ ವಿಶ್ವದಾದ್ಯಂತ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುವ ಅಂತಾರಾಷ್ಟ್ರೀಯ ಸಮಾರಂಭವಾಗಿದೆ. 9 ದಿನಗಳ ಕಾಲ ಬೆಳಕಿನಿಂದ ಅಲಂಕೃತವಾದ ವೈಭವ ಮತ್ತು ಪ್ರದರ್ಶನವನ್ನು ಆಸ್ವಾದಿಸಿ ಜಗತ್ತಿಗೆ ಕೈಗೊಳ್ಳುತ್ತಿದೆ. ಮೈಸೂರಿಗೆ ಸ್ವಾಗತ. ಮೈಸೂರು ದಸರೆಗೆ ಸ್ವಾಗತ. ಒಂದು ಉತ್ಸವ, ಅನೇಕ ಆಚರಣೆಗಳು. ತ್ರೀಡಿ ಮ್ಯಾಪಿಂಗ್ ಮೈಸೂರು ದಸರಾದ ಒಂದು ವಿಶೇಷವಾದ, ಅದ್ಭುತವಾದ ಒಂದು ಪರಿಕಲ್ಪನೆ. ಇದರಲ್ಲಿ ಏನಂತಂದರೆ, ಇವತ್ತಿನ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಮೈಸೂರು ದಸರಾ ಅಂದ್ರೇನು ಅನ್ನೋದನ್ನು ತುಂಬ ತುಂಬ ಅತ್ಯಂತ ಸೊಗಸಾಗಿ ಮೂಡಿಸಿದ್ದಾರೆ. ಇದರಲ್ಲಿ ಮೈಸೂರು ದಸರಾ ಹೆಂಗೆ ಶುರು ಆಯಿತು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನು ಮಾಡಿದ್ರು, ಪ್ರಾರಂಭೋತ್ಸವ ಹೆಂಗಾಯಿತು, ನಮ್ಮ ಕರ್ನಾಟಕ ಸರ್ಕಾರದ ಲಾಂಛನ ಏನಿದೆ ಅದರ ಮೂಲ ಏನು, ಗಂಡಬೇರುಂಡ ಹೆಂಗೆ ಬಂತು, ಯೋಗ ಅಂದ್ರೇನು, ರಾಮೋತ್ಸವದ ಸಂಗೀತ ಅಂದ್ರೇನು, ನಮ್ಮ ಮೈಸೂರು ಸಂಸ್ಕೃತಿ ಏನಿದೆ ಅದನ್ನು ಪೂರ್ತಿ ಒಂದು ಕೆಲವೇ ನಿಮಿಷಗಳ ಚಿತ್ರಣದಲ್ಲಿ ಮೂಡಿಸಿದ್ದಾರೆ. ಇವತ್ತಿನ ಒಂದು ಪ್ರಪಂಚದಲ್ಲಿ ಇವತ್ತು ಒಂದು ಬೆಳವಣಿಗೆ ಆಗ್ತಿರೋ ಒಂದು ಏನೊಂದು ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿನ ನಮ್ಮ ಮೈಸೂರಲ್ಲಿ ಈ ಟೌನ್ ಹಾಲಲ್ಲಿ ಅದನ್ನು ಪ್ರದರ್ಶಿಸಿದ್ದಾರೆ. ಎಲ್ಲ ಕಡೆಯಿಂದ ನೋಡಿರ್ತೀರ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್, ರಾಮಾನುಜಿರಾವ್ ಫಿಲ್ಮ್ ಸಿಟಿನಲ್ಲಿ ಟೆಕ್ನಾಲಜಿ ಇದೆ, ಗೋಲ್ಕೊಂಡ ಫೋರ್ಟಲ್ಲಿದೆ. ಅದೇ ಥರ ಟೆಕ್ನಾಲಜಿ ಇಲ್ಲಿ ನಮ್ಮ ಮೈಸೂರಲ್ಲಿ ನಮ್ಮ ದಸರೆಯನ್ನು ಪ್ರತಿಬಿಂಬಿಸುತ್ತಿರೋದು ತುಂಬ ಹೆಮ್ಮೆಯ ವಿಷಯ. Incredible team of about 20-25 people that specialize in 3D projection mapping. It's basically 3D mapping is when you make a static building come alive. The building has no emotion, the building has it's just, you know, brick and mortar, but by projecting images on the contours of the building, you make the building come alive and tell the story of probably one of the greatest festivals of India, which is Dasara and Mysore Dasara. So you tell the story. You know, there are a lot of visitors you get from outside here who come here for the pomp and pageantry, but most of them don't understand what is Dasara about, what is the goddess about, what is the bani mantap about, you know. So the objective is that the building will now tell the story of every single occurrence that takes place in Dasara, which is very significant to our people, to the people of Karnataka. You know, it's our festival, it's the people of Karnataka's festival. So you're telling them about Gajaswagata, Gajapayana. These are things that people are not aware of. You know, they know that the elephants come, but there is a symbolic representation for why the elephants come. So our objective here is to say that Karnataka is truly one state, many worlds, and this is one of the biggest festivals, and we show India how Dasara is done.